ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕೊನೆಗಡಿ ಗ್ರಾಮ ಹೋಳಿ ನಾಗಲಾಪುರ ಇಲ್ಲಿ ಗ್ರಾಮ ಪಂಚಾಯಿತಿ ಕೇಂದ್ರವು ಸಹ ಇದ್ದು ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ ಈ ಗ್ರಾಮಕ್ಕೆ ಸ್ಮಶಾನ ಭೂಮಿ ಇಲ್ಲದೇ ಇರುವುದು ಜಲ್ವಂತ ಸಮಸ್ಯೆಯಾಗಿದೆ ಇದರಿಂದ ಈ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ಮಾಡುವಾಗ ಇಲ್ಲಿನ ಗ್ರಾಮಸ್ಥರು ಸಾಕಷ್ಟು ಸಮಸ್ಯೆಗೆ ತುತ್ತಾಗುತ್ತಿದ್ದಾರೆ ಸತ್ತ ನಂತರ ಶವಗಳನ್ನು ರಸ್ತೆ ಅಕ್ಕಪಕ್ಕದಲ್ಲಿ ಮನೆಗಳ ಹಿತ್ತಲಿನಲ್ಲಿ ಶವ ಸಂಸ್ಕಾರವನ್ನು ಇಲ್ಲಿಯವರೆಗೂ ಇಲ್ಲಿನ ಗ್ರಾಮಸ್ಥರು ಮಾಡುತ್ತಾ ಬಂದಿದ್ದು ಇನ್ನು ಇಲ್ಲಿ ಸ್ಮಶಾನ ಭೂಮಿ ಕಲ್ಪಿಸಿ ಎಂದು ಇಲ್ಲಿನ ಗ್ರಾಮಸ್ಥರು ಸರ್ಕಾರಕ್ಕೆ ಹಾಗೂ ಜನಪ್ರತಿನಿಧಿಗಳಿಗೆ ಪದೇ ಪದೇ ಮನವಿಯನ್ನ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಆದ್ದರಿಂದ ಇಲ್ಲಿನ ಸ್ಥಳೀಯರ ಮನವಿ ಮೇರೆಗೆ ನಮ್ಮ ನ್ಯೂಸ್ನ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಯ ಬಗ್ಗೆ ಸ್ಥಳೀಯರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ಸಮಗ್ರ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸವನ್ನ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಹೊಳಿ ನಾಗಲಾಪುರ ಬಸವರಾಜು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಸರ್ ಹೇಳಿ ಸರ್ ತಮ್ಮ ಹೆಸರು ನಾವು ಹೊಳೆಗಣಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉತ್ತೇಲ್ ಕಲ್ಲಪ್ಪ ಕಿರ್ತಾ ಸರ್ ಹೇಳಿ ಸರ್ ಇದೇನು ಸಮಸ್ಯೆ ಸಮಸ್ಯೆ ಅಂದ್ರೆ ನಮ್ಮ ಎಲ್ಲ ಯಾವ ಸಮಾಜಕ್ಕೂ ಇಲ್ಲೇ ಶ್ಮಶಾನ ಇಲ್ಲ ಹಾಂ ನಾವು ಅಲ್ಲೇ ದಾರಿ ಒಂದಿಗೆ ಅಲ್ಲೇ ಇಲ್ಲೇ ಶ್ಮಶಾನ ಕೂತಾಕಿದ್ರ ಮನೆ ಕೊಡತ್ತೇವೆ ಹಾಂ ಯಾರು ಎಮ್ ಎಲ್ ಎ ಅವರು ಆತಿ ಡಿ ಸಿ ಅವ್ರಿಗೆ ಆತಿ ಯಾರು ತಹಸೀಲ್ದಾರ್ಗೆ ಆತಿ ಯಾರು ಹೇಳರು ಅದ್ರ ಬಗ್ಗೆ ಗಮನ ತಗೊಂಡು ಯಾವಾಗಿಂದ ಸಮಸ್ಯೆ ಐತೆ ಸರ್ ಇದು ಇದು ಭಾಳ ಅಂದ್ರೆ ಈ ಸದ್ಯ 2 ವರ್ಷದಿಂದ ಸಮಸ್ಯೆ ಭಾಳ 2 ವರ್ಷದಿಂದ ಮತ್ತೆ ಈಗ ಈ ರೀತಿ ಪದೇ ಪದೇ ಶವ ಸಂಸ್ಕಾರಕ್ಕೆ ಏನು ಮಾಡ್ತಾ ಇದ್ದೀರಾ ಸರ್ ಈಗ ಅಲ್ಲೇ ಇಲ್ಲ ರೀ ದಾರಿ ಒಂದಿಗೆ ಹೋಗಿ ಹಾಂ ಅದು ನಮಗೆ ಮರ್ಯಾದೆ ಇಲ್ಲದಂಗೆ ಆಗಿ ಹೋಗೈತಿ ರೀ ಹಾಂ ಹಳೆ ಬಡ್ಡಿಯಾಗಿ ಹೋಗಿ ಬಂದು ಕೊಡೋದು ಹಾಂ ಅಲ್ಲಿ ಇಲ್ಲಿ ಎಲ್ಲ ಭಾಳ ಅಡಚಣೆ ಆಗೈತಿ ಹಾಂ ಯಾರು ಹೇಳಿದ್ರು ಅದ್ರ ಬಗ್ಗೆ ಗಮನ ತಗೋವಲ್ರಿ ಹಾಂ ಇದಕ್ಕೇನಾರು ಸಮಸ್ಯೆ ಬಗೆಹರಿಸಿ ಅಂತ ಹೇಳ್ಬಿಟ್ಟು ಪದೇ ಪದೇ ಏನಾದ್ರು ಸರ್ಕಾರಕ್ಕೆ ಒತ್ತಡ ಹೇರಿದ್ರೆ ತಾವು ಭಾಳ ಸಲ ಹೇರಿದವ್ರಿ ಹಾಂ ಭಾಳ ಸಲ ಹೇಳಿದವ್ರಿ ಹಾಂ ಎಮ್ ಎಲ್ ಎ ಸರ್ಗೆ ಹೇಳಿದ್ವು ಎಮ್ ಎಲ್ ಎ ಅವ್ರಿಗೆ ಹೇಳಿದ್ವು ಹಾಂ ಎಂ ಪಿ ಅವ್ರಿಗೆ ಹೇಳಿದ್ವು ಹಾಂ ತಹಸೀಲ್ದಾರ್ ಎಸ್ ಸಿಗೆ ಎಲ್ಲ ಭೇಟಿಯಾಗಿದ್ರು ಹಾಂ ಅದ್ರ ಬಗ್ಗೆ ಅವ್ರು ಏನು ವಿಚಾರ ಮಾಡಕ್ಕೆ ತಯಾರಿಲ್ಲ ಯಾಕೆ ಸರ್ ವಿಚಾರ ಮಾಡ್ತಾ ಇಲ್ಲ ಅವ್ರಿಗೆ ಏನಾಯ್ತು ಏನು ಮನೋರದು ಹಾಂ ಅದಕ್ಕೆ ಇನ್ನು ನಾವು ಬೇರೆ ವಿಚಾರದಾಗ ಅದೇವು ಇನ್ನು ಹಾಂ ನಾವೊಮ್ಮೆ ತಹಸೀಲ್ದಾರ್ ಆಫೀಸ್ಗೆ ಇನ್ನು ನಾವು ಹೆಣ್ಕೊಂಡು ಹೋಗಿ ಸತ್ಯಾಗ್ರಹ ಮಾಡುವ ಪೋಸ್ ಅಂದಾಗದೇವು ಹೌದಾ ಈಗ ಒಟ್ಟಾರೆ ಏನಪ್ಪ ಅಂದರೆ ಸ್ಮಶಾನ ಸಮಸ್ಯೆ ಬಗೆಹರಿಬೇಕು ಬಗೆಹರಿಬೇಕು ಓಕೆ ಸರ್ ಓಕೆ ಓಕೆ ಇನ್ನೊಂದು ಲೋಕ ತಗೋಬೇಕು ಬೇಕಾಗಿತ್ತು ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಕೊನೆ ಬೈಲಹೊಂಗಲ ತಾಲೂಕಿನ ಕೊನೆ ಗಡಿ ಗ್ರಾಮ ಪಂಚಾಯತಿ ಹೊಳೆನಗಲಾಪುರಕ್ಕೆ ಬಂದಿದ್ದೀನಿ ಈ ಹೊಳೆನಗಲಾಪುರದ್ದು ಸಮಸ್ಯೆ ಏನಪ್ಪ ಅಂತಂದರೆ ಈ ಹೊಳೆನಗಲಾಪುರ ಯಾವಾಗ ಉತ್ಪತ್ತಿ ಆಯಿತು ಅವಾಗಿಂದನೂ ಸಹ ಇಲ್ಲಿ ಸ್ಮಶಾನ ಇಲ್ಲ ಸ್ಮಶಾನ ಇಲ್ಲದ ಕಾರಣ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಯಾವುದೇ ರೀತಿ ಭೂಮಿ ಇಲ್ಲ ಮತ್ತು ಇಲ್ಲಿ ಮುಳುಗಡೆ ಪ್ರದೇಶ ಬೇರೆ ಇದು ಸಾಕಷ್ಟು ಸ್ವಲ್ಪನೂ ಜಾಗ ಇಲ್ಲ ಹಾಗಾಗಿ ಸತ್ತ ನಂತರ ಶವಗಳನ್ನು ರಸ್ತೆ ಅಕ್ಕಪಕ್ಕಗಳಲ್ಲೋ ಅಥವಾ ಪ್ರೈವೇಟ್ ಜಾಗಗಳಲ್ಲೋ ಶವ ಸಂಸ್ಕಾರ ಮಾಡ್ತಾರೆ ಮತ್ತು ಜಾಗ ಇಲ್ದಿದ್ದವರು ಸಾಕಷ್ಟು ಒಂದು ರೀತಿ ಸುಟ್ಟಾಗ್ತಕ್ಕಂಥದ್ದು ಮತ್ತು ಎಲ್ಲೋ ಒಂದು ಕಡೆ ಇದಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದೆ ಇದರಿಂದ ಸತ್ತ ನಂತರ ಶವಗಳನ್ನು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಈ ಹೊಳೆನಗಲಾಪುರದ ಸಮಸ್ತ ಜನತೆಗೆ ಹಾಗಾಗಿ ಈ ಬಗ್ಗೆ ಇಲ್ಲಿರ್ತಕ್ಕಂಥ ಪಾಪ ಹಿರಿಯರು ಪದೇ ಪದೇ ಇಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ಪದೇ ಪದೇ ಮನವಿ ಕೊಟ್ಟಿದ್ದಾರೆ ಅವಾಗಿಂದ ಇವಾಗವರೆಗೂ ಸಹ ಸಾಕಷ್ಟು ಜನಪ್ರತಿನಿಧಿಗಳು ಬಂದೋಗಿದ್ದಾರೆ ಸರ್ಕಾರಗಳು ಬಂದೋಗಿದ್ದಾವೆ ಆದರೆ ಇಲ್ಲೇವರೆಗೂ ಸಹ ಹೊಳೆನಗಲಾಪುರದ ಒಂದು ಸ್ಮಶಾನ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ ಈಗ ಆಗ್ಬಿಟ್ರೆ ಪಾಪ ಹೊಳೆನಗಲಾಪುರದ ಜನತೆಯ ಪರಿಸ್ಥಿತಿ ಹೆಂಗೆ ಇದು ಒಂದು ರೀತಿ ಏನಪ್ಪಾ ಅಂತಂದರೆ ಜಲ್ವಂತ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ಹಾಗಾಗಿ ಇವತ್ತು ಒಬ್ಬ ಪತ್ರಕರ್ತನಾಗಿ ದಯವಿಟ್ಟು ಬಂದು ಭೇಟಿ ಕೊಟ್ಟಿದ್ದೇನೆ ದಯವಿಟ್ಟು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಜನಪ್ರತಿನಿಧಿಗಳು ದಯವಿಟ್ಟು ಕೂಡಲೇ ಹೊಳೆನಗಲಾಪುರದ ಒಂದು ಸ್ಮಶಾನದ ಸಮಸ್ಯೆಯನ್ನು ಜಲ್ವಂತ ಸಮಸ್ಯೆ ಅಂತ ಮನ್ನಿಸಿ ದಯವಿಟ್ಟು ಒಂದು ಸರ್ಕಾರ ಜಮೀನನ್ನು ಖರೀದಿ ಮಾಡಿ ದಯವಿಟ್ಟು ಒಂದು ಸ್ಮಶಾನ ಜಾಗವನ್ನು ಕೊಡಬೇಕು ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ ನಾನು ಮನವಿ ಮಾಡ್ಕೊಳ್ತೇನೆ ನಮಸ್ಕಾರ ಥ್ಯಾಂಕ್ ಯು